ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ರೋಚಕ ಮೈತ್ರಿಗಳು ಬಂದಿದ್ದಾವೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ದೇಶದಂತ ನೆಟ್ವರ್ಕ್ ಇದೆ ನೈಟ್ ಸೋರಿಕೆ ಆಗಿದೆ ಸಲ್ವರ್ ಗ್ಯಾಂಗ್ನ ಒಂದಷ್ಟು ಕೃತಕ ಬಹಿರಂಗ ಆಗಿದ್ದಾವಂತೆ ಏನಾಗಿದೆ ಅಂದರೆ ಭಾನುವಾರ ನೀಟ್ ಪರೀಕ್ಷೆ ನಡೀತು ಅಲ್ಲಿ ಏಳ್ನೂರೈವತ್ತು ವಿದ್ಯಾರ್ಥಿಗಳು ಗೈರಾಗಿದ್ದಾರಂತೆ ಅಲ್ಲಿ ಮರುಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗಿದ್ದ ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿಗಳ ಪೈಕಿ ಫೋರ್ಟಿ ಪರ್ಸೆಂಟ್ ಅಷ್ಟು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಅಂತ ಹೇಳಿದ್ದಾರೆ ಗ್ರೇಸ್ ಅಂಕ ಪಡೆದ ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಮರು ಪರೀಕ್ಷೆಗಳನ್ನು ತೆಗೆದುಕೊಳ್ಳಬಹುದು ಎಂದು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಹೇಳಿತ್ತು ಪರೀಕ್ಷೆ ಒಟ್ಟು ಎಂಟುನೂರ ಹದಿಮೂರು ಅಭ್ಯರ್ಥಿಗಳು ಹಾಜರಾಗಿದ್ದಾರೆ ಏಳ್ನೂರ ಐವತ್ತು ಮಂದಿ ಗೈರಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಸಿ ಬಿ ಐ ಬಂದ್ಬಿಟ್ಟು ಹೊಸ ಪ್ರಕರಣ ಕೂಡ ದಾಖಲೆ ಮಾಡಿದೆ ಎಫ್ ಐ ಆರ್ನ ಕೂಡ ಹಾಕಿದೆ ಸಾಕಷ್ಟು ದೂರುಗಳು ಬಂದಿರೋ ಪ್ರಕಾರ ಅಪರಿಚಿತ ವ್ಯಕ್ತಿಗಳು ಕೂಡ ಹೊಸ ಪ್ರ ಅವರ ವಿರುದ್ಧ ಹೊಸ ಪ್ರಕರಣ ಕೂಡ ಇದಾಗಿ ದಾಖಲಾಗಿದೆ ಕ್ರಿಮಿನಲ್ ಪಿತೂರಿ ಕೂಡ ವರ್ತಿದ್ದಾರೆ ಅಂತೇಳಿ ಒಂದು ಇದು ಮಾಡಿದ್ದಾರೆ ಬಿಹಾರದಲ್ಲಿ ಹದಿಮೂರು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಹದಿನೇಳು ಜನ ಆಗಿದ್ದಾರೆ ಬಿಹಾರದಲ್ಲಿ ಮೂವರು ಎಲ್ಲ ಪ್ರಶ್ನೆ ಪತ್ರಿಕೆ ಒತ್ತಡಗಳನ್ನು ನಕಲು ಮಾಡಿ ನಾಲ್ಕು ಅಭ್ಯರ್ಥಿಗಳಿಗೆ ನೀಡಿದ್ರಂತೆ ಅದು ಬೆಳಕಿಗೆ ಬಂದಿದೆ ಈ ಪ್ರಕರಣದಲ್ಲಿ ಬಿಹಾರದಲ್ಲಿ ಈಗ ಹದಿಮೂರು ಜನ ವಿದ್ಯಾರ್ಥಿಗಳನ್ನು ಬಂಧನ ಮಾಡಿದ್ದಾರೆ ಆರೋಪಿಗಳು ಪ್ರತಿ ಅಭ್ಯರ್ಥಿಗಳಲ್ಲಿ ಮೂವತ್ತು ಲಕ್ಷ ರು ಮೂವತ್ತು ಲಕ್ಷ ರೂಪಾಯಿ ತೆಗೆದುಕೊಂಡು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ ಬಿಹಾರದಲ್ಲಿ ಹದಿನೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರಳೆ ಅವನು ಕೂಡ ನಕಲಿ ಅಂದರೆ ಕಾಪಿ ಹೊಡೆದಿದ್ದಾರೆ ಅದೆಲ್ಲ ನಕಲು ಮಾಡಿದಾರೆ ಅಂತ ಅದಾದ ಮೇಲೆ ಡಿ ಮಾಡಿದ್ದಾರೆ ಒಟ್ಟು ಹದಿಮೂರು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಹದಿನೇಳು ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಡಿಬಾರ್ ಆಗಿದ್ದಾರೆ ಏನು ಅಂದರೆ ನಕಲು ಮಾಡಿದ್ದಾರೆ ಕಾಫಿ ಹೊಡೆದಿದ್ದಾರೆ ಅಂತ ಹೇಳಿ ಯಾರು ರವಿ ಅತ್ರಿ ಅಂತ ಅವರು ಮೇಯ್ನ್ ಕೀಸ್ ಅಂತ ಹೇಳ್ತಾ ಇದ್ದಾರೆ ಮುಖ್ಯ ಸ್ಥಾನ ಅಂತ ಹೇಳ್ತಾ ಇದ್ದಾರೆ ಇವರೇ ಮಾಸ್ಟರ್ ಮೈಂಡ್ ಇವ್ರದ್ದು ತಾಣ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ನೆಟ್ವರ್ಕ್ ಇದೆ ಇದೇ ರೀತಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅಂಚ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ಅಂತ ಅಂತ ಇದ್ರು ಅಂತ ಹೇಳಿದ್ದಾರೆ ಭಾರಿ ಬೆಲೆಯನ್ನು ಕೂಡ ಹೇಳ್ತಾ ಇದ್ದರು ಮೊದಲೇ ಮ ಪರೀಕ್ಷೆಗೆ ಮೊದಲೇ ಉತ್ತರ ಅದನ್ನು ತಲುಪಿಸ್ತಾಯಿದ್ರು ಅಂತ ಹೇಳಿದ್ದಾರೆ ಇಲ್ಲಿ ಯಾರು ಹೆಚ್ಚು ಹಣ ಪಾವತಿ ಮಾಡ್ತಾರೆ ಯಾರು ಹೆಚ್ಚು ಹಣ ಕೊಡ್ತಾರೆ ಅಂತರೂ ಕೂಡ ಪ್ರಾಕ್ಸೆ ಮುಖಾಂತರ ನಿಯೋಜಿಸಿ ಅಂಥವರು ಕೂಡ ಬರೆಸಿ ಬರೆಸಿ ಊರನ್ನ ಪಾಸ್ ಮಾಡೋದಕ್ಕೆ ಕೂಡ ತಯಾರಿ ಮಾಡ್ಕೊಳ್ತಾಯಿದ್ರು ಎರಡು ಸಾವಿರದ ಏಳರಲ್ಲಿ ಅವರೇನೋ ರಾಜಸ್ಥಾನ ಕೋಟದಲ್ಲಿ ಇವರು ಪರೀಕ್ಷೆ ಬರೆದಿದ್ದಾರೆ ಅಂತ ಅವರ ಪರೀಕ್ಷೆ ಮಾಫಿಯಾ ಕಿಂಗ್ ಪಿನ್ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಈ ರೀತಿ ಬೆಳವಣಿಗೆ ಕಂಡು ನಡೀತಾ ಇದೆ ಸಿ ಬಿ ಐ ಎಫ್ ಐ ಆರ್ ಹಾಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ಹದಿಮೂರು ಮಂದಿ ಅರೆಸ್ಟ್ ಮಾಡಿದ್ದಾರೆ ಹದಿನೇಳು ಜನ ಡಿಬಾರ್ ಮಾಡಿದ್ದಾರೆ ಮರು ಪರೀಕ್ಷೆ ಬರೆದರಲ್ಲಿ ಅಲ್ಲಿ ಅರ್ಧಕ್ಕರ್ಧ ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಅಂದರೆ ಏನರ್ಥ ಅರ್ಧ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಇನ್ನು ಅರ್ಧ ವಿದ್ಯಾರ್ಥಿಗಳು ಹಳೆಯದು ಅಂದರೆ ಈಗ ಹಳೆಯದೇನಿತ್ತು ಅದೇ ಅದೇ ನಮಗೆ ಸಾಕು ಅಂತ ಹೇಳಿ ಹೋಗ್ತಾ ಇದ್ದಾರೆ ಇದನ್ನು ಇಂಪಾರ್ಟೆಂಟ್ ಅಪ್ಡೇಟ್ ಥ್ಯಾಂಕ್ ಯು